ಅರ್ಜುನ 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 ಮಾಮಾಶ್ರೀ, ಅವನು ಅರ್ಜುನನೇ. ನನ್ನ ಮಗುವೆ. ಅದೋ ಅಲ್ಲಿ ನಿಂತಿರುವ ಆ ನಾಲ್ವರು ಯುವ ಬ್ರಾಹ್ಮಣರು ಇವನ ಸಹೋದರರು. ನನ್ನ ಮಗುವೆ, ಈ ಪಂಚಭೈರವರು ಹೇಗೆ ಜೀವಿತರಿದ್ದಾರೆ? ನಿನ್ನ ಭಾಗ್ಯ ಎಂದು ಬಹುದೊಡ್ಡ ಕವಲುದಾರಿಯಲ್ಲಿ ಬಂದು ನಿಂತಿದೆ. ಭೀಮ, ನಾವು ಐವರು ಒಟ್ಟಿಗೆ ಇಲ್ಲಿ ಹೀಗೆ ಕಂಡರೆ ಅವಶ್ಯವಾಗಿ ಎಲ್ಲರಿಗೂ ತಿಳಿಯುವುದು ನಾವು ಯಾರೆಂದು. ಆದರೆ ಜ್ಯೇಷ್ಠ, ಇದು ಪ್ರಕಟವಾಗುವ ಸಮಯವಲ್ಲದೆ? ಆ ನಿರ್ಧಾರವನ್ನು ಕೇವಲ ಮಾತೆ ತೆಗೆದುಕೊಳ್ಳಬಲ್ಲರು, ನಾವಲ್ಲ. ಭೀಮ, ಭ್ರಾತ, ನೀನು ಅರ್ಜುನನೊಂದಿಗಿರು. ನಾವು ಇಲ್ಲಿಂದ ಹೊರಡುತ್ತೇವೆ. ನಗರದ ಆಚೆ ನಿಮ್ಮ ನಿರೀಕ್ಷೆ ಮಾಡುತ್ತೇವೆ. ನನ್ನ ಪರವಾಗಿ ಅರ್ಜುನ ಹಾಗೂ ರಾಜಕುಮಾರಿಗೆ ಆಶೀರ್ವಾದ ತಿಳಿಸು. ಸ್ವಲ್ಪ ಹೊತ್ತು ತಾಳಬಹುದು ಭ್ರಾತಾಶ್ರೀ? ನೋಡಿ, ಈ ಬ್ರಾಹ್ಮಣರು ಎಷ್ಟು ಸಂತೋಷವಾಗಿದ್ದಾರೆ. ನಕುಲನಿಗೂ ಇವರಲ್ಲಿ ಯಾರಾದರೂ ಕನ್ಯೆ ದೊರೆತರೂ ದೊರೆಯಬಹುದು. ಹೌದು ಭೀಮ, ಆ ಭಯವೂ ಇದೆ. ನಿನ್ನ ಹಾಗೆಯೇ ನಕುಲ ಕೂಡ ವಿವಾಹ ಪ್ರಸ್ತಾಪವನ್ನು ತಿರಸ್ಕರಿಸದೇ ಇರಬಹುದು.
ಶಿವನು ವಿಷ್ಣು ಮಂಗಲಂ ಗರುಡ ಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ತನೋಹರಿ ಮಂಗಲಾಯ ತನೋಹರಿ. ಕಲ್ಯಾಣವಾಗಲಿ ಪಿತಾಶ್ರೀ. ನಿಮ್ಮ ಪುತ್ರಿಗೆ ತನ್ನ ಸದ್ಭಾಗ್ಯದೊಂದಿಗೆ ಹೊರಡುವ ಅನುಮತಿ ನೀಡಿ. ನನ್ನ ಮಗುವೆ, ಕಾಗೆಗಳ ಸಭೆಯಲ್ಲಿ ಒಂದು ಹಂಸ ಬಂದರೆ ಎಲ್ಲ ಕಾಗೆಗಳು ಸೇರಿ ಅದನ್ನು ಕುಕ್ಕಿ ಕುಕ್ಕಿ ಕೊಂದು ಬಿಡುತ್ತವೆ. ತಾತ್ಪರ್ಯ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ರಾಜರು ಹಾಗೂ ಕ್ಷತ್ರಿಯ ಸಮಾಜದವರ ಕೈಯಿಂದ ಈ ದಿನ ಅರ್ಜುನನ ಹತ್ಯೆ ಮಾಡಿಸಬೇಕಾಗುವುದು. ಇದು ಎಂಥ ಕುಚೇಷ್ಟೆ! ಇದೆಂತಹ ಅಪಮಾನ ರಾಜರೇ! ಆರ್ಯವರ್ತದ ಶಸ್ತ್ರ ತೇಜರು ಈ ಪ್ರಕಾರ ಅಪಮಾನಿತರಾಗಿ ಹೋಗಬೇಕೇ ಪಾಂಚಾಲದಿಂದ? ನಾವು ಕ್ಷತ್ರಿಯರು, ಭೂಮಿಯ ರಕ್ಷಕರು, ಪ್ರಜೆಗಳ ಪಾಲಕರು. ನಮ್ಮ ರಾಜರುಗಳಿಗಾಗಿ ಯಾವ ಕನ್ಯೆಯ ಜನ್ಮ ದೇವತೆಗಳು ನೀಡಿದ್ದಾರೋ ಅವಳನ್ನು ಈ ಬಡ ಬ್ರಾಹ್ಮಣ ಕರೆದುಕೊಂಡು ಹೋಗುವನೆ. ಬಡ ಬ್ರಾಹ್ಮಣ ಆನೆಯ ಮಸ್ತಕದಿಂದ ಇಲಿಯೊಂದು ಮಣಿಯನ್ನು ಕದ್ದೊಯ್ದರೆ ಅದರಲ್ಲಿ ಇಲಿಯ ಮಹಿಮೆ ಏನೂ ಇರುವುದಿಲ್ಲ. ಅದು ಆನೆಯ 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 ಅಪಮಾನವಷ್ಟೇ. ಈ ದಿನ ಈ ರಾಜಕುಮಾರಿಯ ವಿವಾಹ ಈ ಬಡ ಬ್ರಾಹ್ಮಣನ ಜೊತೆಗಾದರೆ ಸಂಪೂರ್ಣ ಆರ್ಯವರ್ತದ ರಾಜಕುಮಾರಿಯರು, ಎಲ್ಲ ಕ್ಷತ್ರಿಯ ಕನ್ಯೆಯರು ರಾಜರುಗಳನ್ನು ತ್ಯಜಿಸಿ ಇಂಥದೇ ಬಡ ಬ್ರಾಹ್ಮಣನೊಂದಿಗೆ ವಿವಾಹವಾಗುತ್ತಾರೆ. ಇನ್ನು ಎಷ್ಟು ಅಪಮಾನವಾಗಬೇಕು ನಮಗೆ? ಎತ್ತಿಕೊಳ್ಳಿ ನಿಮ್ಮ ಶಸ್ತ್ರಗಳನ್ನು, ಎತ್ತಿಕೊಳ್ಳಿ. ಹಾಗೂ ನಾಶ ಮಾಡಿ ಈ ಬಡ ಬ್ರಾಹ್ಮಣ ಹಾಗೂ ಅವರ ಪರಿವಾರವನ್ನು. ಶಿಕ್ಷೆ ಕೊಡಿ ಬುದ್ಧದ ರಾಜಕುಮಾರಿಗೆ. ನಾಶ ಮಾಡಿ ಬ್ರಾಹ್ಮಣನನ್ನು, ಈ ಕನ್ಯೆಯನ್ನು ಅಗ್ನಿಕೋಣದಲ್ಲಿ ಹಾಕಿಬಿಡಿ. ಮಿತ್ರ, ಈ ದಿನ ಅರ್ಜುನನೊಂದಿಗೆ ಯುದ್ಧ ಮಾಡುವುದು ಬೇಡ ಮಿತ್ರ. ಇದೇನು ಹೇಳುತ್ತಿರುವೆ ಅಂಗರಾಜ? ಶತ್ರು ಎದುರಿಗೆ ನಿಂತಿರುವ
ಆದರೆ ಶತ್ರು ಇಂದು ಅದ್ಭುತ ಸಾಮರ್ಥ್ಯದ ಪ್ರದರ್ಶನ ನೀಡಿದ್ದಾನೆ ಮಿತ್ರ. ಮಿಂಚು ಬಂದಾಗ ಭಗವಂತ ಚಂದ್ರನು ಕೂಡ ಕೆಲಕ್ಷಣ ಮೋಡದ ಹಿಂದೆ ಸರಿದು ಅದಕ್ಕೆ ಗೌರವ ತೋರಿಸುತ್ತಾನೆ. ನಾವು ಬೇರೆಯವರ ಸಾಮರ್ಥ್ಯವನ್ನು ಗೌರವಿಸದಿದ್ದರೆ ನಾವು ನಮ್ಮ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಪಡಲು ಹೇಗೆ ಸಾಧ್ಯ ಮಿತ್ರ? ನೀನು ಹೇಳಿದರೆ ನಾನು ಅವಶ್ಯವಾಗಿ ಧನಸ್ಸು ಎತ್ತುವೆ. ಆದರೆ ಈ ದಿನ ನನ್ನ ಕೈಯಾರೆ ಅರ್ಜುನನನ್ನು ಕೊಲ್ಲಲಾಗದು ಮಿತ್ರ. ಕ್ಷತ್ರಿಯರೇ, ಈ ದಿನ ಈ ಬ್ರಾಹ್ಮಣನಿಗೆ ಮೃತ್ಯುದಂಡ ಕೊಡಬೇಕು. ಇಷ್ಟು ಜನ ಕ್ಷತ್ರಿಯ ರಾಜರೆಲ್ಲರೂ ಸೇರಿ ಬ್ರಾಹ್ಮಣನ ಹತ್ಯೆ ಮಾಡಿದರೆ ಬ್ರಹ್ಮಹತ್ಯೆಯ ಪಾಪ ತಗುಲುವುದು ಎಲ್ಲರಿಗೂ. ನೀನು ಶಸ್ತ್ರ ಎತ್ತಿರುವೆ, ನಿನ್ನೊಂದಿಗೆ ಯುದ್ಧ ಮಾಡುವೆ, ನಿನ್ನನ್ನು ಹತ್ಯೆ ಮಾಡುವ ಅಧಿಕಾರವಿದೆ ನಮಗೆ. ಮಾತು ಸಾಕು ರಾಜರೇ, ಆಕ್ರಮಣ ಮಾಡಿ. ಆಕ್ರಮಣ ಬಟುಕೇಶ್ವರ ಮಹಾರಾಜರೇ, ಗಾಂಧಾರ ರಾಜನಿಗೆ ಯುದ್ಧಕ್ಕೆ ಆಹ್ವಾನ ನೀಡಿ. ಬಾರೋ ಗಾಂಧಾರ ರಾಜ, ಎಲ್ಲಿರುವೆ? ಮುಖ ತೋರಿಸು, ಈಗಲೇ ನಿನ್ನ ತಲೆ ತೆಗೆದು ಬಿಡುವೆ. ಬಾರೋ ಗಾಂಧಾರ ರಾಜ. ಬಟುಕೇಶ್ವರ ಮಹಾರಾಜರೇ, ಈ ಕಡೆಗೆ. ಓ, ಈ ಕಡೆಗೆ. ಬಾರೋ ಗಾಂಧಾರ ರಾಜ, ನೀನು ಯುದ್ಧ ಮಾಡುವುದಿದೆಯಲ್ಲವೇ, ಮೊದಲು ನನ್ನೊಂದಿಗೆ ಯುದ್ಧ ಮಾಡು. ಬಾ, ಬೇಗ ಬಾ. ನನ್ನ ಮಗುವೇ, ಅರ್ಜುನ ಹಾಗೂ ಭೀಮನ ವಧೆ ಮಾಡಿ ಇನ್ನುಳಿದ ಮೂವರ ನಾಶ ತನ್ನಷ್ಟಕ್ಕೆ ಆಗುವುದು. ಯೋಚಿಸುವ ಸಮಯವಲ್ಲವಿದು ನನ್ನ ಮಕ್ಕಳೇ. ಒಳ್ಳೆಯ ಅವಕಾಶ, ಎತ್ತಿ ನಿಮ್ಮ ಶಸ್ತ್ರ. ಈ ದಿನ ಬೇಡ, ಈ ದಿನ ವಿಜಯವನ್ನು ಸಂಭ್ರಮಿಸು. ಯಮರಾಜನಿಗೆ ಆರತಿ ಮಾಡುವ ಸಮಯವೂ ಬರುವುದು. ಹೇಳಿಬಿಡು ಆ ಬ್ರಾಹ್ಮಣ ಯುವಕನಿಗೆ. ಯುವರಾಜ ದೃಷ್ಟದ್ಯುಮ್ನ, ಯಾರಿಗೆ ಆಮಂತ್ರಣ ನೀಡಿ ಕರೆಯಲಾಗುತ್ತದೋ ಅವರ ವಿರುದ್ಧ ಶಸ್ತ್ರವನ್ನು ಎತ್ತಕೂಡದು. ನಿನ್ನ ಕ್ರೋಧವನ್ನು ಶಾಂತಗೊಳಿಸು ಯುವರಾಜ.
ರಾಜರೇ, ಯುವರಾಜರೇ ಹಾಗೂ ಕ್ಷತ್ರಿಯರೇ, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನೀವು ಈ ಯುವಕ ಹಾಗೂ ರಾಜಕುಮಾರಿಗೆ ಶುಭಾಶಯಗಳನ್ನು ಹೇಳಿ ನಿಮ್ಮ ನಿಮ್ಮ ರಾಜ್ಯಗಳಿಗೆ ಹೊರಡುವಂತವರಾಗಿ. ಇನ್ನು ನೀವು ಹೊರಡಬಹುದು ಯುವ ಬ್ರಾಹ್ಮಣರೇ. ಯುವರಾಜ ನಿಮಗಾಗಿ ರಥ ಹಾಗೂ ಪಲ್ಲಕ್ಕಿಯ ವ್ಯವಸ್ಥೆ ಮಾಡುವರು. ಹೌದೌದು, ಒಂದು ಪಲ್ಲಕ್ಕಿಯನ್ನು ನನಗೋಸ್ಕರವೂ ತರಿಸಿ. ನಾನು ವರನ ಕಡೆಯವನು. ಕ್ಷಮಿಸಿ ಮಹಾನುಭಾವರೇ, ನಾವು ರಥದಲ್ಲಿ ಕೂರುವುದಿಲ್ಲ, ನಾವು ನಡೆದೇ ಹೋಗುವ ವ್ರತದಲ್ಲಿದ್ದೇವೆ. ಪ್ರಣಾಮಗಳು. ಅರೆ ನಿಲ್ಲು ನಿಲ್ಲು, ಸ್ವಲ್ಪ ನಿಲ್ಲು. ನಿನ್ನ ವಿವಾಹದ ವಿಧಿಗಳನ್ನು ನಾನೇ ಮಾಡಿಸುವೆ. ಈ ಕನ್ಯೆಯು ನನ್ನಿಂದಲೇ ನಿನಗೆ ದೊರೆತಿರುವುದು, ಈ ವಿಷಯವನ್ನು ಮಾತ್ರ ಮರೆಯಬೇಡ. ಆದರೆ ವಿವಾಹಕ್ಕೂ ಮೊದಲು ನಾನು ನನ್ನ ಮಾತೆಯಿಂದ ಆಶೀರ್ವಾದ ಪಡೆಯಬೇಕು. ಸರಿ, ಹಾಗಾದ್ರೆ ನಾನು ಜೊತೆಯಲ್ಲಿ ಬರುವೆ. ನಿನ್ನ ರಕ್ಷಣೆಗಾಗಿ ಮೊದಲು ನಾನೇ ಮುಂದೆ ನಿಂತಿದ್ದೆ. ಅಂದರೆ ನಾನೇ ಮುಂದೆ ಕುಳಿತಿದ್ದೆ. ಅರೆ ಸೋಮೇಶ್ವರ, ಎತ್ತಿಕೋ ನನ್ನನ್ನು. ಬಾ ಬಾ ಸೋಮೇಶ್ವರ, ಬಾ. ಬ್ರಾಹ್ಮಣರೇ, ನೀವೆಲ್ಲ ಹೊರಡಿ, ಈ ದಕ್ಷಿಣೆಯ ಮೇಲೆ ನನ್ನ ಅಧಿಕಾರವಿದೆ. ಕಲ್ಯಾಣವಾಗಲಿ. ಅನುಮತಿ ಕೊಡಿ ಪಿತಾಶ್ರೀ. ಅನುಮತಿ ಇದೆ ಪುತ್ರಿ. ಬ್ರಾಹ್ಮಣ ಯುವಕನ ಮಾತೆಯ ಆಶೀರ್ವಾದವನ್ನು ಪಡೆದು ಶೀಘ್ರವೇ ಮರಳಿ ಬಾ. ಇಲ್ಲಿ ನಿನ್ನ ವಿವಾಹದ ಆಯೋಜನೆ ಮಾಡಲಾಗುತ್ತಿದೆ. ಕಲ್ಯಾಣವಾಗಲಿ ಸಖಿ. ನಿನ್ನ ಮುಖದ ಮೇಲಿನ ಆನಂದವನ್ನು ನೋಡಿ ಸಂತೋಷವಾಯಿತು. ನಿನಗೆ ಇದನ್ನು ಉಡುಗೊರೆಯಾಗಿ ಕೊಡಬಯಸುವೆ. ಈ 5 ಕಲ್ಲುಗಳನ್ನು ಜ್ಞಾನ ಹಾಗೂ ತಾಳ್ಮೆ ಇದರ ಕಣ್ಣುಗಳು, ಬಲಗಡೆಗೆ ಇವೆ. ಪ್ರೇಮ ಹಾಗೂ ಸಮರ್ಪಣೆ ಇದರ ಕಣ್ಣುಗಳು, ಎಡಗಡೆಗೆ ಇವೆ. ಹಾಗೂ ನ್ಯಾಯ, ನ್ಯಾಯ ಮಧ್ಯದಲ್ಲಿ ಸ್ಥಿರವಾಗಿದೆ. ಇವು ಧರ್ಮದ 5 ಆಧಾರಗಳು ದ್ರೌಪದಿ. ಇವುಗಳನ್ನು ನಾನೇನು ಮಾಡಲಿ ಗೋವಿಂದ? ಜೀವನದಲ್ಲಿ ಅನೇಕ ಬಾರಿ ಅಂಥ ಸಮಯಗಳು ಬರುತ್ತವೆ, ಆಗ ಮನುಷ್ಯನಿಗೆ ಮಾರ್ಗ ಗೋಚರಿಸುವುದಿಲ್ಲ. ಧರ್ಮವನ್ನು ನೆನಪು ಮಾಡಲು ಯಾವುದೋ ವಸ್ತುಗಳ ಅಗತ್ಯತೆ ಬೀಳುತ್ತದೆ. ನಿರ್ಧಾರ ಎಂದು ನಿನ್ನದೇ ಆಗಿರುತ್ತದೆ ದ್ರೌಪದಿ. ಆದರೆ ಧರ್ಮವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಮಾಡು, ಸರಳವಾಗುವುದು. Thank you.
ಕಲ್ಯಾಣವಾಗಲಿ. ಪ್ರಣಾಮಗಳು ಅಕ್ಕ. ಪ್ರಣಾಮಗಳು ದೃಷ್ಟದ್ಯುಮ್ನ. ವಾಸುದೇವ, ಈ ಬ್ರಾಹ್ಮಣ ಅವನು ರಥದಲ್ಲಿ ಕೂರದಿರುವ ವ್ರತ ಸ್ವೀಕರಿಸಿದ್ದಾನೆ. ನಿಮಗೆ ಪೂರ್ಣ ವಿಶ್ವಾಸವಿದೆಯೇ ಅವನು ಸಿಂಹಾಸನದ ಮೇಲೆ ಕೂರುವನೆಂದು? ನಿಮ್ಮ ಪುತ್ರಿ ಅವಶ್ಯವಾಗಿ ಸಿಂಹಾಸನವೇರುವಳು ಮಹಾರಾಜ. ನಿಮಗೆ ನಿಮ್ಮ ಪುತ್ರಿಯ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಆದರೆ ಭವಿಷ್ಯವು ಪ್ರತಿದಿನ ಪ್ರತಿ ಕ್ಷಣ ನಿರ್ಮಾಣವಾಗುತ್ತದೆ. ಭವಿಷ್ಯ ಬೇರೇನೂ ಅಲ್ಲ ಮಹಾರಾಜ, ಮನುಷ್ಯನ ಇಂದಿನ ನಿರ್ಣಯಗಳು ಹಾಗೂ ಕರ್ಮಗಳ ಪರಿಣಾಮ. ನೀವು ಇಂದು ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ನಿಮಗೆ ಸಂತೋಷವಿದ್ದರೆ ವಿಶ್ವಾಸವಿಡಿ ರಾಜ, ಭವಿಷ್ಯದಲ್ಲಿ ಅವಶ್ಯವಾಗಿ ಸುಖ ಪ್ರಾಪ್ತವಾಗುವುದು. ಧನುರ್ವಿದ್ಯೆಯ ಕಠಿಣ ಸ್ಪರ್ಧೆಯಲ್ಲಿ ಒಬ್ಬ ಬ್ರಾಹ್ಮಣ ಜಯಿಸಿದ್ದಾನೆ ವಿದುರ. ಹೌದು ದೊಡ್ಡಪ್ಪ, ನಮ್ಮ ಗುಪ್ತಚರರ ಸಂದೇಶವು ಇದನ್ನೇ ಹೇಳುತ್ತಿದೆ. ಯಾವಾಗ ಯಾವ ರಾಜಕುಮಾರನು ಜಯಿಸಲಾಗಲಿಲ್ಲವೋ ಆಗ ರಾಜಕುಮಾರಿಯ ವಿವಾಹ ಒಬ್ಬ ಬ್ರಾಹ್ಮಣ ಯುವಕನೊಂದಿಗೆ ಆಯಿತಂತೆ. ಹಾಗಾದರೆ ವಿದುರ, ನೀನು ಶೀಘ್ರವಾಗಿ ಕಾಂಪಿಲ್ಯಕ್ಕೆ ಹೊರಡಬೇಕು. ಆ ಬ್ರಾಹ್ಮಣ ಯುವಕ, ಅವನ ನಾಲ್ವರು ಸಹೋದರರು ಹಾಗೂ ಅವರ ಮಾತೆಯನ್ನು ಹಸ್ತಿನಾಪುರಕ್ಕೆ ಕರೆತರಲು. ಆದರೆ ಈ ವಿಷಯ ಯಾರಿಗೂ ತಿಳಿಯಕೂಡದು ಪಂಚಪಾಂಡವರು ಜೀವಿತವಾಗಿದ್ದಾರೆಂದು. ಶಕುನಿ ಯಾವುದೋ ಮೋಸದಾಟ ಕಟ್ಟುವ ಮೊದಲೇ ನೀನು ಶೀಘ್ರವಾಗಿ ಪಾಂಡವರು ಹಾಗೂ ಕುಂತಿಯನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಾ. ಅವಶ್ಯವಾಗಿ ದೊಡ್ಡಪ್ಪ. ದ್ರುಪದ ತನಯಾತ್ ದ್ರೌಪದೀ ನಾಂ ಸರ್ವಾಲಂಕೃತಾಂ ಕನ್ಯಾಂ ಪ್ರತಿಗಣ್ಯಾತು ಭವಾನ್. ಮಹಾರಾಜ ಬಟುಕೇಶ್ವರ, ವಿವಾಹದ ಸಮಯದಲ್ಲಿ ವರ ಹಾಗೂ ವಧು ಇಬ್ಬರ ಹೆಸರನ್ನು ತಿಳಿಯುವುದು ಅವಶ್ಯಕವಲ್ಲವೇ? ಓ, ಈ ಬ್ರಾಹ್ಮಣ ಯುವಕನ ಹೆಸರನ್ನು ನಾನು ಕೇಳಲೇ ಇಲ್ಲ. ನಿನ್ನ ಹೆಸರೇನು? ವಟೇಶ್ವರ. ವಟೇಶ್ವರ, ಯಾವ ಗೋತ್ರ? ಗೋತ್ರ ನನ್ನ ಗೋತ್ರ ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ? ವಿವಾಹ ಮಾಡಿಸಬೇಕಲ್ವೇ, ಗೋತ್ರ ತಿಳಿಯಲೇಬೇಕು. ಅರೆ 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 ಸೋಮೇಶ್ವರ, 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 ಸೋಮೇಶ್ವರ. ಉತ್ತಮ ಮಾರ್ಗ ಹುಡುಕಿಕೊಂಡರು ನಿಮ್ಮ ಜ್ಯೇಷ್ಠ ಭ್ರಾತ. ನಿಮ್ಮ ರಹಸ್ಯ ಪ್ರಕಟವಾಗಲಿಲ್ಲ.
ರಹಸ್ಯ? ಯಾವ ರಹಸ್ಯ? ನನಗೇನು ಗೊತ್ತು, ಆದರೆ ಅವಶ್ಯವಾಗಿ ಏನೋ ರಹಸ್ಯವಂತೂ ಇದೆ. ನೀವು ನಿಮ್ಮ ಗೋತ್ರ ಹೇಳುತ್ತಿಲ್ಲ, ಸ್ವಯಂ ನಿಮ್ಮ ಹೆಸರು ನೆನಪಿರುವುದಿಲ್ಲ. ಜಗತ್ತಿನ ಸರ್ವಶ್ರೇಷ್ಠ ಧನುರ್ಧಾರಿ ನೀವು, ಆದರೆ ನಿಮ್ಮ ಕೈಯಲ್ಲಿ ಧನಸ್ಸಿಲ್ಲ. ಧನುರ್ವಿದ್ಯೆ ಕಲಿತಿರುವೆ, ಅದಕ್ಕೆ ಉತ್ತಮನಾಗಿರುವೆ. ನನಗೆ ಶ್ರೇಷ್ಠನಾಗುವ ಮಹತ್ವಾಕಾಂಕ್ಷೆ ಇಲ್ಲ ಮನಸ್ಸಿನಲ್ಲಿ. ಬ್ರಾಹ್ಮಣನು ನಾನು, ಆದ್ದರಿಂದ ಧನಸ್ಸು ಜೊತೆಗಿಲ್ಲ. ಇದರಲ್ಲಿ ರಹಸ್ಯವೇನಿದೆ? ಬೃಹತ ಸೋಮೇಶ್ವರ, ನೀವು ನಿಂತು ಬಿಟ್ಟಿರಾ? ಈ ಮಹಾರಾಜರು ಹೇಳುತ್ತಿದ್ದಾರೆ ರಾಜಕುಮಾರಿಯ ವಿವಾಹವಾಗಿಲ್ಲ, ಆದ್ದರಿಂದ ಅವರನ್ನು ನಿನ್ನ ಜೊತೆ ಒಬ್ಬರನ್ನೇ ಬಿಡಲಾಗದು ಎಂದು. ಅರೆ ಅರೆ ಸೋಮೇಶ್ವರ, ನಾನು ವಟೇಶ್ವರನ ಮುಖ ನೋಡಬೇಕು, ಅವನ ಮುಖ ತೋರಿಸು. ಹೊರಡು ಹೊರಡು ಹೊರಡು. ದೃಪದ ತನಯಾತ್ ದ್ರೌಪದೀ ನಾಂ ಸರ್ವಾಲಂಕೃತಾಂ ಕನ್ಯಾಂ ಪ್ರತಿಗಣ್ಯಾತು ಭವಾನ್. ನಿನ್ನ ಗೋತ್ರ ಹೇಳು, ವಿವಾಹ ಮಾಡಿಸುವುದಿದೆ. ಬಟುಕೇಶ್ವರ ಮಹಾರಾಜರೇ, ನೀವು ಮಾರ್ಗದಲ್ಲೇ ವಿವಾಹ ಮಾಡಿಸುವಿರೇ? ವಿವಾಹ ಸಮಾಜದಲ್ಲೇ ಆಗುವುದು, ಸಮಾಜದ ಮುಂದೆಯೇ ಆಗುವುದು. ನಾನು ವಿವಾಹದ ಮಂತ್ರಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ನಿಜವಾಗಿಯೂ ಇದು ವಿವಾಹದ ಮಂತ್ರವೇ? ಬ್ರಾಹ್ಮಣನಾಗಿ ಇಷ್ಟು ಗೊತ್ತಿಲ್ಲವೇ ನಿನಗೆ ವಿವಾಹದ ಮಂತ್ರಗಳೇನೆಂದು? ಭ್ರಾತ ಸೋಮೇಶ್ವರ, ನಿಮ್ಮ ವಿವಾಹದಲ್ಲಿ ಬೇರೆಯೇ ಮಂತ್ರಗಳನ್ನು ಹೇಳಲಾಗಿತ್ತಲ್ಲವೇ? ಹೌದು, ಆ ಮಂತ್ರಗಳು ಹೀಗಿವೆ. ಇದೇನು ಮಂತ್ರ? ಯಾವುದಾದರೂ ರಾಕ್ಷಸಿಯ ಜೊತೆ ವಿವಾಹವಾಗಿದೆಯೇನು? ಬಹಳ ದೊಡ್ಡ ತಪ್ಪು ಮಾಡಿದಿರಿ ಬಟುಕೇಶ್ವರ ಮಹಾರಾಜ. ಈಗ ಭ್ರಾತ ಸೋಮೇಶ್ವರನಿಗೆ ಕ್ರೋಧ ಉಂಟಾಗಿದೆ. ನನ್ನ ಪತ್ನಿಯನ್ನು ರಾಕ್ಷಸಿ ಅನ್ನುತ್ತೀರಾ? ರಾಕ್ಷಸಿಯೊಂದಿಗೆ ವಿವಾಹ ಮಾಡಿಕೊಳ್ಳುವ ಧೈರ್ಯ ಯಾರಿಗೂ ಇರುವುದಿಲ್ಲ. ರಾಜಕುಮಾರಿ, ರಾಜಕುಮಾರಿ, ನನ್ನನ್ನು ರಕ್ಷಿಸಿ ರಾಜಕುಮಾರಿ. ನೀವು ಸತ್ಯವನ್ನೇ ಹೇಳುತ್ತಿರುವಿರಿ ಮಹಾರಾಜ. ಆದರೆ ನೀವು ರಾಕ್ಷಸಿಯ ಅಣ್ಣ ಹಿಡಂಬನ ಸಂಹಾರ ಮಾಡಿದರೆ ಆಗ ನಿಮಗೆ ಹಿಡಂಬೆಯೊಂದಿಗೆ ವಿವಾಹ ಮಾಡಿಕೊಳ್ಳಲೇಬೇಕಾಗುತ್ತದೆ. ಇದು ನಿಮಗೆ ಹೇಗೆ ಗೊತ್ತಾಯಿತು ರಾಜಕುಮಾರಿ? ರಾಜರಿಗೆ ಅವರ ಗುಪ್ತಚರರು ಎಲ್ಲಾ ಸಮಾಚಾರಗಳನ್ನು ಕೊಟ್ಟೇ ಕೊಡುತ್ತಾರೆ. ಆದರೆ ಬ್ರಾಹ್ಮಣ ದೇವ ರಾಕ್ಷಸರ ಎದುರಿಗೆ ಕೇವಲ ರಾಕ್ಷಸರು ಮಾತ್ರ ಜಯಿಸಬಹುದಲ್ಲವೇ? ಗುರು ಪರಶುರಾಮ ಅಥವಾ ಗುರು ದ್ರೋಣರನ್ನು ಹೊರತುಪಡಿಸಿ ಯಾವ ಸಾಮಾನ್ಯ ಬ್ರಾಹ್ಮಣನೂ ಜಯಿಸಲು ಸಾಧ್ಯವಿಲ್ಲ. ಅರ್ಥಾತ್ ನನ್ನನ್ನು ಒಬ್ಬ ರಾಕ್ಷಸನು ಜಯಿಸಿದ್ದಾನೆಯೇ? ಅವಶ್ಯವಾಗಿ ನನ್ನನ್ನು ಒಬ್ಬ ರಾಕ್ಷಸನೇ ಜಯಿಸಿದ್ದಾನೆ. ನಾನು ರಾಕ್ಷಸನ ಹಾಗೆ ಭಯಾನಕವಾಗಿರುವೆನೆ? ಏನು, ರಾಕ್ಷಸರು ಭಯಾನಕವಾಗಿರುವರೆ? ಇಲ್ಲ ಜ್ಯೇಷ್ಠ ಭ್ರಾತ, ನನ್ನ ಮಾತಿನ ತಾತ್ಪರ್ಯ ಅದಾಗಿರಲಿಲ್ಲ. ನಾನು ಹೇಳ ಹೊರಟಿದ್ದು ನಾನು ಬ್ರಾಹ್ಮಣರ ವೇಷದಲ್ಲಿರುವೆ ಎಂದು. ನೀವು ಅಳುವುದನ್ನು ನಿಲ್ಲಿಸುವಿರಾ? ಭ್ರಾತ ಸೋಮೇಶ್ವರ, ಅತ್ತಿಗೆಯೂ ಹೀಗೆ ಅಳುತ್ತಿದ್ದರೆ? ಹೌದು, ಆಗಾಗ ಹೋಗು, ರಾಜಕುಮಾರಿಯನ್ನು ಶಾಂತಗೊಳಿಸಿ. ಹೇಗೆ ಭ್ರಾತಾಶ್ರೀ? ಕ್ಷಮೆ ಕೇಳು. ಯಾವ ವಿಷಯಕ್ಕೆ?
ವೈವಾಹಿಕ ಜೀವನ ಸುಖವಾಗಿರಬೇಕಾದರೆ ಕ್ಷಮೆ ಕೇಳಬೇಕು. ನಾನು ನನ್ನ ಅನುಭವದಿಂದ ಹೇಳುತ್ತಿರುವೆ. ಹೋಗು ಹೋಗು. ರಾಜಕುಮಾರಿ, ಅಳುವುದನ್ನು ನಿಲ್ಲಿಸಿ. ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ನಿಮ್ಮಲ್ಲಿ ಅಸತ್ಯವನ್ನು ಹೇಳಿದ್ದೆ. ನಾವು ಬ್ರಾಹ್ಮಣರಲ್ಲ, ಕ್ಷತ್ರಿಯರು. ನನ್ನ ಹೆಸರು ಅರ್ಜುನ, ಹಾಗೂ ಇವರು ಭ್ರಾತ ಭೀಮ. ನಾವು ರಾಜ್ಯ ತ್ಯಜಿಸುತ್ತೇವೆ, ಹಾಗಾಗಿ ಬ್ರಾಹ್ಮಣರ ವೇಷದಲ್ಲಿದ್ದೇವೆ. ನನಗೆ ಗೊತ್ತಿತ್ತು, ಕೇವಲ ನಿಮ್ಮ ಬಾಯಿಯಿಂದ ಕೇಳಬಯಸಿದ್ದೆ. ಹೊರಡೋಣವೇ? ಬ್ರಾಹ್ಮಣರಲ್ಲವೇ, ಕ್ಷತ್ರಿಯರು? ನಾನು ಎಂದೂ ಯೋಚಿಸಿಯೂ ಇರಲಿಲ್ಲ ಯಾರಾದರೂ ನನಗೆ ಇಂಥ ದೊಡ್ಡ ವಿಶ್ವಾಸಘಾತ ಮಾಡುವರೆಂದು. ಹೊರಡಿ ನೀವು. ನಿಲ್ಲಿ ಬ್ರಾಹ್ಮಣ ಮಹಾರಾಜ, ನೀವು ದಕ್ಷಿಣೆಯನ್ನಾದರೂ ಸ್ವೀಕರಿಸಿ. ಇವರು ಆಭರಣಗಳನ್ನು ತ್ಯಜಿಸಿದ ಮೇಲೆ ನಾನು ಹೇಗೆ ತೊಟ್ಟುಕೊಳ್ಳಬಲ್ಲೆ? ಕೊಡು, ಇದರಿಂದ ಬ್ರಾಹ್ಮಣನಿಗೆ ಒಳ್ಳೆಯದಾಗುವುದು. ನಿನ್ನ ಈ ಸೌಭಾಗ್ಯದ ಒಡವೆಗಳನ್ನು ಬಿಟ್ಟು ಉಳಿದ ಎಲ್ಲ ಆಭರಣಗಳನ್ನು ಕೊಟ್ಟು ಬಿಡು. ನೀನು ಇಂಥ ಆಟವಾಡಿಸಿದ್ದೇಕೆ ನನಗೆ ಅರ್ಥವಾಗಲಿಲ್ಲ. ಜ್ಯೇಷ್ಠ, ನಾವು ಸ್ವಯಂವರವನ್ನು ಪ್ರವೇಶಿಸಿದಾಗಲೇ ನನಗೆ ಮುನ್ಸೂಚನೆ ದೊರೆತಿತ್ತು ಭ್ರಾತ ಅರ್ಜುನ ಸಫಲನಾಗುವನೆಂದು. ನಿನಗೆ ದೊರೆಯುವ ಮುನ್ಸೂಚನೆ ಸತ್ಯವೇ ಆಗುತ್ತದೆ ಸಹದೇವ. ಆದರೆ ಈವರೆಗೂ ಅವರೇಕೆ ಬರಲಿಲ್ಲ? ಭ್ರಾತಾಶ್ರೀ, ಅವರು ಬಂದರು. ಪ್ರಣಾಮಗಳು ಭ್ರಾತಾಶ್ರೀ. ಭೀಮ, ಏನಾಯಿತು? ನೀವಿಲ್ಲಿಗೆ ಬರಲು ಇಷ್ಟು ಸಮಯ ಬೇಕೆ? ಒಂದು ಒಳ್ಳೆಯ ಅವಕಾಶ ಕಣ್ಣು ಮುಂದೆ ಕಾಣುತ್ತಿತ್ತು, ನಾನು ಅದರ ನಿರೀಕ್ಷೆಯಲ್ಲಿದ್ದೆ. ಆದರೆ ಅವಕಾಶ ಕೈಗೆ ಬರಲಿಲ್ಲ ಜ್ಯೇಷ್ಠ. ತಾತ್ಪರ್ಯ? ಮಾಮಾಶ್ರೀ ಶಕುನಿ ಕೃಪೆ ತೋರಿ ಎಲ್ಲ ರಾಜರನ್ನು ಯುದ್ಧ ಮಾಡಲು ಪ್ರಚೋದಿಸಿದರು. ನನಗನಿಸಿತು ದುರ್ಯೋಧನ ಮುಂದೆ ಬರುವನು, ನಾನು ಅವನನ್ನು ಮುಗಿಸಬೇಕು ಎಂದು. ಆದರೆ ಯುದ್ಧ ಮಾಡದೆ ನಾಲ್ವರು ಅಲ್ಲಿಂದ ಹೊರಟು ಹೋದರು. ಬಹುಶಃ ಭಯಭೀತರಾಗಿರಬೇಕು. ಅಂಗರಾಜನ ವಿಷಯದಲ್ಲಿ ಅಂತಹ ಅನ್ಯಾಯ ಮಾಡಬೇಡಿ ಭ್ರಾತ. ಭಯವೆನ್ನುವ ಅವಗುಣವೇ ಅವರಲ್ಲಿಲ್ಲ. ಭ್ರಾತ ಸುಮಂಗಲ, ನೀವು ಭ್ರಾತ ಸೋಮೇಶ್ವರನಿಗೆ ಭೀಮ ಎಂದೇಕೆ ಹೇಳುವಿರಿ? ಆದರೆ ನೀವು ಕುಮಾರ ವಟೇಶ್ವರರಿಗೆ ಸುಮಂಗಲ ಎಂದೇಕೆ ಕರೆಯುತ್ತಿರುವಿರಿ?
ಅದೇ ಹೆಸರು ಹೇಳಿದ್ದಲ್ಲವೇ ನೀವು? ಅವಶ್ಯವಾಗಿ ಅರ್ಜುನ ರಾಜಕುಮಾರಿ ದ್ರೌಪದಿಗೆ ಹೇಳಿರಬಹುದು ನಾವು ವಾಸ್ತವದಲ್ಲಿ ಯಾರೆಂದು. ನೀನು ಮಾಡಿದ್ದು ಸರಿಯಾಗಿದೆ ಅರ್ಜುನ. ಯಾವ ವ್ಯಕ್ತಿ ಯಾತ್ರೆಯಲ್ಲಿ ಜೊತೆಗೆ ಸಾಗಲು ಸಿದ್ಧರಿರುವರೋ ಅವರ ಜೊತೆ ಯಾವ ರಹಸ್ಯವನ್ನು ಇಟ್ಟುಕೊಳ್ಳಬಾರದು. ಜ್ಯೇಷ್ಠ, ನಾನು ಹೇಳಿದ್ದೇನಲ್ಲವೇ, ನನಗೆ ಮುನ್ಸೂಚನೆ ದೊರೆತಿತ್ತು. ಬನ್ನಿ ರಾಜಕುಮಾರಿ ದ್ರೌಪದಿ. ನಿಲ್ಲಿ ರಾಜಕುಮಾರಿ. ನಿಮ್ಮ ವಿವಾಹ ಸಂಪನ್ನವಾಗಿಲ್ಲ. ನೀವು ಪಾಂಚಾಲದ ರಾಜಕುಮಾರಿ. ನೀವು ಯಾರ ಚರಣಸ್ಪರ್ಶ ಮಾಡುವುದು ಅಷ್ಟು ಸೂಕ್ತವಲ್ಲ. ಆದರೆ ನಿಮ್ಮ ಭ್ರಾತರೊಂದಿಗೆ ಯಾತ್ರೆಯ ಸಂಕಲ್ಪವನ್ನಂತೂ ಮಾಡಿಯಾಗಿದೆ. ಆದರೂ ರಾಜಕುಮಾರಿ, ಮೊದಲ ಚರಣಸ್ಪರ್ಶದ ಅಧಿಕಾರ ಮಾತೆಯದ್ದೇ ಆಗಿದೆ. ಯಾವುದೇ ಸಂಬಂಧಕ್ಕೆ ಹೆಸರು ಕೊಡುವ ಅಧಿಕಾರ ತಂದೆ ತಾಯಿಯರಿಗೆ ಮಾತ್ರವಿರುತ್ತದೆ. ಅರ್ಜುನ, ಹೊರಡೋಣ. ರಾಜಕುಮಾರಿ ದ್ರೌಪದಿಯನ್ನು ಕರೆದುಕೊಂಡು ಹೋಗು. ಮಾತೆ ನಿರೀಕ್ಷೆ ಮಾಡುತ್ತಿರಬಹುದು. ನಿಮ್ಮ ಆದೇಶದಂತೆ. ಮಾತೆ ಯಾವುದೋ ಅನುಷ್ಠಾನ ಮಾಡುವವರಿದ್ದರು, ಆದರೆ ಈಗ ಮುಗಿಯುತ್ತಿರಬಹುದು. ಪ್ರಾತ ಬನ್ನಿ ರಾಜಕುಮಾರಿ. ಮಾತೆ,
ಇಲ್ಲಿ ನೋಡಿ, ನನಗೆ ದಾನದಲ್ಲಿ ಏನು ದೊರೆತಿದೆ ಎಂದು ನೋಡಿ ಮಾತೆ. ಈ ದಾನ ಪಡೆದು ಹೇಗೆ ಅರ್ಜುನನ ಭಾಗ್ಯದ ಬಾಗಿಲು ತೆರೆಯಿತೆಂದು. ಹಾಗೆ ಹೇಳಬಾರದು ಪುತ್ರ, ನಾನು ಬಾಲ್ಯದಿಂದಲೇ ನಿನಗೆ ತಿಳಿ ಹೇಳಿದ್ದೇನೆ. ದಾನವಾಗಲಿ ದಂಡವಾಗಲಿ, ನಿಮ್ಮ ಐದೂ ಸಹೋದರರ ಅಧಿಕಾರ ಏಕಸಮಾನವಾಗಿರುತ್ತದೆ ಸದಾ, ಒಬ್ಬರಿಗೆ ಮಾತ್ರವಲ್ಲ. ನನ್ನ ಆದೇಶವಿದೆ ಯುಧಿಷ್ಠಿರ, ಅರ್ಜುನನಿಗೆ ಏನೇ ದೊರೆತಿದ್ದರೂ ನೀವು ಐವರು ನಿಮ್ಮಲ್ಲೇ ಹಂಚಿಕೊಳ್ಳಿ. ನೀವು ಇದೇನು ಹೇಳಿದಿರಿ ಮಾತೆ? ನನಗೆ ಪಾಂಚಾಲ ರಾಜ ದ್ರುಪದನ ಪುತ್ರಿ ದಾನದಲ್ಲಿ ದೊರೆತಿದ್ದಾಳೆ. ಪತ್ನಿ ದೊರೆತಿರುವಳು ಮಾತೆ, ನಿಮ್ಮ ಪುತ್ರ ವಧು, ಹಾಗೂ ನೀವು ತಿಳಿಯದೆಯೇ ಈಕೆಯನ್ನು ನಾವು ಐವರು ಹಂಚಿಕೊಳ್ಳಲು ಆದೇಶ ನೀಡಿದಿರಿ. ಸ್ತ್ರೀಯನ್ನು ಐವರು ಹೇಗೆ ಹಂಚಿಕೊಳ್ಳಬಹುದು ಮಾತೆ? ಹೇಗೆ? ದ್ರೌಪದಿ, ದ್ರೌಪದಿ ನಿಲ್ಲು ಪುತ್ರಿ. ಆದರೆ ಅರ್ಜುನ, ನೀನು ಒಬ್ಬ ಸ್ತ್ರೀಯ ವಿಷಯದಲ್ಲಿ ದಾನವೆಂಬ ಶಬ್ದದ ಪ್ರಯೋಗವೇಕೆ ಮಾಡಿದೆ? ದಾನವೇ ಅಲ್ಲವೇ ಮಾತೆ, ಕನ್ಯಾದಾನ. ನೀವೇ ಯಾವಾಗಲೂ ಹೇಳುವಿರಿ, ಜಗತ್ತಿನಲ್ಲಿ ಎಲ್ಲ ದಾನಗಳು ಯಾಚನೆ ಮಾಡುವವರ ಭಾಗ್ಯವನ್ನು ಕಟ್ಟಿಹಾಕುತ್ತವೆ, ಕೇವಲ ಕನ್ಯಾದಾನ ಮನುಷ್ಯನ ಭಾಗ್ಯವನ್ನು ತೆರೆಯುತ್ತದೆ ಎಂದು. ಇದೇ ಅರ್ಥದಲ್ಲಿ ನಕುಲ ಹೇಳಿದ್ದ, ಭ್ರಾತ ಅರ್ಜುನನ ಭಾಗ್ಯ ತೆರೆಯಿತು ಎಂದು. ಮಾತೆ, ನೀವು ಒಂದೇ ಒಂದು ಸಾರಿ ತಿರುಗಿ ನೋಡಿದ್ದರೆ
ಯಾರಿಗೆ ಆದೇಶ ನೀಡುವ ಅಧಿಕಾರ ಇರುವುದೋ ಅವರಿಗೆ ಅಧಿಕಾರದ ಪರಿವೂ ಇರಬೇಕು. ಇಲ್ಲಿ ನೋಡಿ, ನನಗೆ ದಾನದಲ್ಲಿ ಏನು ದೊರೆತಿದೆ ಎಂದು. ಅರ್ಜುನನಿಗೆ ಏನೇ ದೊರೆತಿದ್ದರೂ ನೀವು ಐವರು ನಿಮ್ಮಲ್ಲೇ ಹಂಚಿಕೊಳ್ಳಿ. ನನಗೆ ಪಾಂಚಾಲ ರಾಜ ದ್ರುಪದನ ಪುತ್ರಿ ದಾನದಲ್ಲಿ ದೊರೆತಿದ್ದಾಳೆ. ಸ್ತ್ರೀಯನ್ನು ಐವರು ಹೇಗೆ ಹಂಚಿಕೊಳ್ಳಬಹುದು ಮಾತೆ? ದ್ರೌಪದಿ, ನನ್ನನ್ನು ಕ್ಷಮಿಸು, ನನ್ನದೇ ತಪ್ಪು. ಆದರೆ ನನ್ನ ಪುತ್ರರು ನಿನ್ನ ಸ್ವಯಂವರಕ್ಕೆ ಬರುವ ಯಾವುದೇ ಯೋಜನೆ ಇರಲಿಲ್ಲ. ನಾನಂತೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ ಅರ್ಜುನ ಸ್ಪರ್ಧೆಯನ್ನು ಗೆಲ್ಲುತ್ತಾನೆಂದು. ನಿಮಗೆ ನಿಮ್ಮ ಯೋಜನೆಗಳ ಮೇಲೆ ಅಷ್ಟು ವಿಶ್ವಾಸವಿತ್ತೆ ದೇವಿ ಕುಂತಿ. ನಿಮ್ಮ ಪುತ್ರರು ಭಾಗ್ಯ ಹಾಗೂ ವಿಧಿ ಎರಡನ್ನೂ ಮೀರಿ ನಿಮ್ಮ ಯೋಜನೆಗಳನ್ನು ಸಫಲ ಮಾಡುವಷ್ಟು ಸಮರ್ಥರೆ. ನೀನು ಸರಿಯಾಗಿ ಹೇಳುತ್ತಿರುವೆ ದ್ರೌಪದಿ, ದೋಷ ನನ್ನದೇ. ನನ್ನ ಮೇಲೆ ಕ್ರೋಧಗೊಳ್ಳುವ ಅಧಿಕಾರ ಇದೆ ನಿನಗೆ. ನಿನ್ನ ಅಪರಾಧಿಯಾಗಿರುವೆ ನಾನು. ಇಲ್ಲ ಮಾತೆ, ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ದೋಷಿಯನ್ನಾಗಿಸುವುದು ಸೂಕ್ತವಲ್ಲ. ನದಿಯಲ್ಲಿ ಪ್ರವಾಹ ಬಂದು ಜಿಂಕೆಯೊಂದು ಮುಳುಗಿದರೆ ಅದು ನದಿಯ ದೋಷವಲ್ಲ, ಆದರೆ ದೋಷ ಜಿಂಕೆಯದು ಅಲ್ಲ ಮಾತೆ. ಈ ಪರಿಸ್ಥಿತಿಯಲ್ಲಿ ನನ್ನ ದೋಷವೇನು? ಏನು ದೋಷವಿಲ್ಲ, ನಿನ್ನ ದೋಷವೇನೂ ಇಲ್ಲ ಪುತ್ರಿ. ನಿನ್ನ ಮನದ ಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ವಸ್ತುವಿನಂತೆ ಹಂಚಿಸಿಕೊಳ್ಳಬೇಕಾದ ಕಲ್ಪನೆಯು ಸ್ತ್ರೀಯ ಹೃದಯಕ್ಕೆ ನರಕದ ಯಾತನೆ ನೀಡುತ್ತದೆ. ಆದರೆ ಹಾಗೇನೂ ಆಗುವುದಿಲ್ಲ. ಯಾರಿಗೆ ಆದೇಶ ನೀಡುವ ಅಧಿಕಾರವಿದೆಯೋ ಅವರಿಗೆ ಆದೇಶವನ್ನು ನಿಷಿದ್ಧ ಮಾಡುವ ಅಧಿಕಾರವೂ ಇದೆ. ನಾನು ನನ್ನ ಪುತ್ರರಿಗೆ ಹೇಳುತ್ತೇನೆ, ನನ್ನ ಆದೇಶದ ಪಾಲನೆ ಮಾಡದಿರಲು. ಮಾ
ದ್ರೌಪದಿಯೊಂದಿಗೆ ವಿವಾಹವಾಗು ಪುತ್ರ. ಹಾಗೂ ಆದ ತಕ್ಷಣವೇ ಕಾಂಪಿಲ್ಯಕ್ಕೆ ಹೊರಟು ಹೋಗು. ನಾನು ಏನೇ ಆದೇಶ ನೀಡಿದ್ದರೂ ಅದನ್ನು ದುಸ್ಸಪ್ನವೆಂದು ಭಾವಿಸಿ ಮರೆತು ಬಿಡು ಪುತ್ರ. ಇಲ್ಲ ಮಾತೆ, ಈಗ ಅದು ಸಂಭವವಿಲ್ಲ. ಅರ್ಜುನ, ಮಾತೆಯ ಮಾತನ್ನು ಒಪ್ಪಿಕೊ. ಜ್ವಾಲಾಮುಖಿ ಎಂದು ಸಿಡಿದ ಪರ್ವತಗಳ ವೃಕ್ಷಗಳ ಮೋಹವಿಟ್ಟುಕೊಳ್ಳುವುದಿಲ್ಲ, ಪಕ್ಷಿಗಳೂ ಹಾರಿ ಹೋಗುತ್ತವೆ. ಎಲ್ಲಿ ಧರ್ಮ ಸಂಕಟವಿದೆಯೋ ಅಲ್ಲಿ ಹೆಚ್ಚು ಸಮಯ ನಿಲ್ಲುವುದು ಯೋಗ್ಯವಲ್ಲ. ನೀನು ಹೊರಟು ಹೋಗು. ನಾವು ಕೆಲ ಸಮಯದ ನಂತರ ಮಾತೆಯನ್ನು ಪಾಂಚಾಲ ನಗರಕ್ಕೆ ತಲುಪಿಸುತ್ತೇವೆ. ತಲುಪಿಸುತ್ತೇವೆ, ತಾತ್ಪರ್ಯ? ಮಾತೆ, ಅರ್ಜುನನ ವಿವಾಹದಲ್ಲಿ ನೀವು ಕೂಡ ಇರಬಹುದು. ನಾವುಗಳು ಇರಲು ಸಾಧ್ಯವಿಲ್ಲ. ಇನ್ನೆಂದೂ ನಾವು ರಾಜಕುಮಾರಿ ದ್ರೌಪದಿಯ ಮುಂದೆ ಬರಲಾರೆವು. ನೀನು ಇದೇನು ಹೇಳುತ್ತಿರುವ ಪುತ್ರ? ನೀವು ಮುಂದೆ ಏಕೆ ಬರಲಾಗುವುದಿಲ್ಲ? ನಾನು ನನ್ನ ಆದೇಶವನ್ನು ನಿಷಿದ್ಧ ಮಾಡಿರುವೆ ಎಂದಾದ ಮೇಲೆ ನಿಮಗೇನು ತೊಂದರೆ ಇದೆ? ಮಾತೆ, ಆದೇಶ ನಿಷಿದ್ಧವಾಗಬಹುದು, ಆದರೆ ಬಾಯಿಂದ ಬಂದ ಮಾತುಗಳು ನಿಷಿದ್ಧವಾಗುವುದಿಲ್ಲ. ಮಾತು ಎಂಥ ಬೀಜವೆಂದರೆ ಅದು ಮನಸ್ಸಿನ ಭೂಮಿಯಲ್ಲಿ ಬಿದ್ದರೆ ಯಾವುದಾದರೊಂದು ರೂಪ ಪಡೆದು ಭವಿಷ್ಯದಲ್ಲಿ ಜನ್ಮ ತಾಳುತ್ತದೆ. ಈ ಕಾರಣದಿಂದಲೇ ಮಾತೆ ಜ್ಞಾನಿಗಳ ಆದೇಶವಿದೆ. ಯಾವುದೇ ಯೋಚನೆ ಮಾಡದೆ ಮಾತನಾಡುವ ವ್ಯಕ್ತಿಗಳಿಗೆ ಪಾಪ ತಟ್ಟುತ್ತದೆ ಎಂದು. ಆದರೆ ಪುತ್ರ, ನಾನದನ್ನು ತಪ್ಪಾಗಿ ಹೇಳಿದ್ದೆ. ತಪ್ಪಾಗಿಯೇ ಶ್ರವಣನಿಗೆ ಬಾಣ ತಗುಲಿತ್ತು ಮಾತೆ. ಆದರೆ ಆ ಅಪರಾಧದ ಶಿಕ್ಷೆ ಮಹಾರಾಜ ದಶರಥ ಅನುಭವಿಸಲೇಬೇಕಾಯಿತು. ತಪ್ಪಾಗಿ ಮಾಡಿದ ಕಾರ್ಯಕ್ಕೂ ಪರಿಣಾಮವಿರುತ್ತದೆಯಲ್ಲವೇ ಮಾತೆ? ನೀವು ತಿಳಿಯದೆ ರಾಜಕುಮಾರಿ ದ್ರೌಪದಿಯ ಹಂಚಿಕೆ ಮಾಡಿರುವಿರಿ ಮಾತೆ. ಮಾತಿನ ದಾನ ಹಾಗೂ ಮಾತಿನ ಮೂಲಕ ದಾನ, ನೀವು ನಿಮಗೆ ತಿಳಿಯದೆಯೇ ನಮ್ಮ ಹಾಗೂ ದ್ರೌಪದಿಯ ಸಂಬಂಧಕ್ಕೆ ಹೆಸರು ನೀಡಿರುವಿರಿ. ಈಗ ಅದೇ ಧರ್ಮ ಸಂಕಟವಾಗಿದೆ ಮಾತೆ, ಅದು ಸುಳ್ಳಾಗುವುದಿಲ್ಲ ಎಂದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಉತ್ತರ ನೀಡು. ಇದಕ್ಕೆ ಪರಿಹಾರವೇನು?
ಯುಧಿಷ್ಠಿರ ಹೇಳು. ಉತ್ತರ ನೀಡಿ ನನಗೆ, ಯಾರಾದರೂ ಉತ್ತರ ನೀಡಿ. ಒಬ್ಬ ಕನ್ಯೆಯನ್ನು ಐವರು ಪುರುಷರಲ್ಲಿ ಹಂಚುವುದಂತೂ ಸಾಧ್ಯವಿಲ್ಲ ಮಾತೆ. ಧರ್ಮ ಸಂಕಟಕ್ಕೆ ಪರಿಹಾರ ಯಾವಾಗಲೂ ತಪಸ್ಸಿನಿಂದಲೇ ದೊರೆಯುತ್ತದೆ. ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ, ನಾವು ತಪಸ್ಸು ಮಾಡುವೆವೆಂದು ಮಾತೆ. ಅರ್ಜುನನ ಕರ್ತವ್ಯವಾಗಿದೆ ಅವನು ರಾಜಕುಮಾರಿಯೊಂದಿಗೆ ವಿವಾಹವಾಗುವುದು. ಅವನು ವಿವಾಹವಾಗುತ್ತಾನೆ. ಹಾಗೂ ನಾವು ನಾಲ್ವರು ಸನ್ಯಾಸ ಸ್ವೀಕರಿಸುತ್ತೇವೆ. ರಾಜಕುಮಾರಿ, ರಾಜಕುಮಾರ ಅರ್ಜುನ, ಮಾತೆ ಕುಂತಿಯ ಆದೇಶಕ್ಕೇನಾದರೂ ಪರಿಹಾರ ಸಿಕ್ಕಿದೆ? ಧಾನ್ಯದಲ್ಲಿ ಬಿದ್ದ ಕಲ್ಲನ್ನು ಹುಡುಕಬಹುದು ರಾಜಕುಮಾರಿ, ಆದರೆ ಧಾನ್ಯವೇ ಕಲ್ಲುಗಳಲ್ಲಿ ಬಿದ್ದರೆ ಅದನ್ನು ಹುಡುಕುವುದು ಅಸಂಭವವಾಗುವುದು. ಅದೇ ರೀತಿಯಲ್ಲಿ ಕೆಲವು ಪರಿಸ್ಥಿತಿಗಳ ಪರಿಹಾರ ಹುಡುಕುವುದು ಬಹಳ ಕಠಿಣವಾಗುತ್ತದೆ. ಈ ಪರಿಸ್ಥಿತಿ ಇಷ್ಟು ಕಠಿಣ ಹೇಗಾಯಿತು ರಾಜಕುಮಾರ? ನನ್ನ ತಂದೆ ಸ್ವಯಂವರ ಏರ್ಪಡಿಸಿದರು, ನೀವು ಬಂದು ಗುರಿಯನ್ನು ಭೇದಿಸಿದಿರಿ. ಕೇವಲ ನಿಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ನಾನು ನಿಮ್ಮ ಕೊರಳಿಗೆ ವರಮಾಲೆ ಹಾಕಿದೆ. ಪ್ರಶ್ನೆಯನ್ನೂ ಮಾಡಲಿಲ್ಲ. ಯಾರು ನೀವು, ನಿಮ್ಮ ಹೆಸರೇನೆಂದು, ಯಾವ ಗೋತ್ರ, ಯಾವ ಕುಲ, ಏನು ಭವಿಷ್ಯವಿದೆ ಎಂದು. ನಾನು ಅಂತಹದ್ದೇನು ಮಾಡಿದೆ ರಾಜಕುಮಾರ? ಪರಿಸ್ಥಿತಿ ಇಷ್ಟು ಕಠಿಣವಾಗುವಂಥದ್ದು? ದೋಷ ನಿಮ್ಮದಲ್ಲ ರಾಜಕುಮಾರಿ. ದೋಷವಿರುವುದು ಭಾಗ್ಯತ್ತು. ಭಾಗ್ಯ, ಭಾಗ್ಯ ರೂಪಿಸಲಾಗುತ್ತದೆ, ನಿರ್ಧಾರಿತವಾಗುವುದಿಲ್ಲ ರಾಜಕುಮಾರ. ಹೀಗೆಂದು ಸ್ವಯಂ ನನ್ನ ಗೋವಿಂದ ಹೇಳುತ್ತಾರೆ. ಹಾಗೂ ಅದೇ ಭಾಗ್ಯವನ್ನು ನನ್ನ ಮಾತೆ ಹೀಗೆ ರೂಪಿಸಿದ್ದಾರೆ. ನಿಮ್ಮನ್ನು ನಾವು ಐವರು ಸಹೋದರರು ಹಂಚಿಕೊಳ್ಳುವ ಮೂಲಕ ಈಗ ಮಾತೆಯೇ ಇಚ್ಛಿಸಿದರೂ ಆ ಮಾತು ಬದಲಿಸಲಾಗಲಾರದು. ನನ್ನ ಬಳಿ ನಿಮ್ಮ ಅನ್ಯ ಪ್ರಶ್ನೆಗಳಿಗೆ ಉತ್ತರವಿಲ್ಲ ರಾಜಕುಮಾರಿ.
ಕೇವಲ ಒಂದು ವಿನಂತಿ ಇದೆ. ನೀವು ನನ್ನ ಜ್ಯೇಷ್ಠ ಭ್ರಾತನೊಂದಿಗೆ ವಿವಾಹವಾಗಿ